ಬೆಳಗಿನ ಶುಭೋದಯ ಇಂದು ನಾವು ಏಳನೇ ತರಗತಿಯ ಗದ್ಯಪಾಠ ಒಂಬತ್ತನ್ನು ಈಗಾಗಲೇ ಮೊದಲ ವಿಡಿಯೋ ನೋಡಿದ್ದೀರಿ ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ ಹಾಗಾದರೆ ಎರಡನೇ ವಿಡಿಯೋವನ್ನು ನೋಡೋಣ ಪಾಠ ಒಂಬತ್ತು ಕೊಳಲ ಜೋಗಿ ಈ ಕೊಳಲಜೋಗಿ ಗದ್ಯಭಾಗವನ್ನು ಬರೆದವರು ಪಂಜೆ ಮಂಗೇಶ್ವರಾಯರು ಇವ್ರ ಬಗ್ಗೆ ಆಗಲೇ ನಾವು ತಿಳಿದುಕೊಂಡಿದ್ದೀವಿ ಅವರ ಭಾವಚಿತ್ರ ಆ ಸಮಯದಲ್ಲಿ ಅಲ್ಲಿ ಒಬ್ಬ ಜೋಗಿ ಬಂದನು ಅವನು ಯಾವಾಗಲೂ ಒಂದೇ ಊರಿನಲ್ಲಿ ಇರುವವನಲ್ಲ ಅವನಿಗೆ ಮನೆಮಾರು ಇರಲಿಲ್ಲ ಹಗಲೆಲ್ಲ ತಿರುಪೆ ಎತ್ತುವನು ಒಂದು ಮರದ ನೆಳಲಲ್ಲಿ ಅನ್ನ ಬೇಯಿಸಿ ಊಟ ಮಾಡುವವನು ರಾತ್ರಿಯಾದೊಡನೆ ಮರದ ಅಡಿಯಲ್ಲಿಯೇ ಬಿದ್ದುಕೊಳ್ಳುವನು ಬೆಳಕು ಹರಿದ ಕೂಡಲೇ ಹೊರಟು ಇನ್ನೊಂದು ಊರಿಗೆ ಹೋಗುವನು ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಅರಿವೆ ಇರಲಿಲ್ಲ ಒಂದು ಹಳೆಯ ತೊಗಲನ್ನು ಹುಳಿ ಹುಲಿಯ ತೊಗಲನ್ನು ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಇನ್ನೊಂದನ್ನು ಹೆಗಲ ಮೇಲೆ ಹೊದ್ದುಕೊಳ್ಳುತ್ತಿದ್ದನು ರಾತ್ರಿಯಲ್ಲಿ ಅದನ್ನೇ ಹಾಸಿಕೊಳ್ಳುತ್ತಿದ್ದನು ಅವನ ಬಳಿಯಲ್ಲಿ ಬಿದಿರಿನ ಒಂದು ಕೊಳಲು ಇತ್ತು ಅದನ್ನು ಬಾರಿಸುತ್ತಾ ಅವನ ಮನೆ ಮನೆ ತಿರುಗುವನು ಅದರ ಸ್ವರವನ್ನು ಕೇಳಿದವರು ಅವನಿಗೆ ಏನಾದರೂ ಕೊಡದೆ ಹೋಗುತ್ತಿರಲಿಲ್ಲ ನೋಡಿ ಆ ಸಮಯದಲ್ಲಿ ಏನಪ್ಪ ಅಂದರೆ ಆ ಏನು ಮುಖಂಡರೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ತಾರೆ ಆ ಗೌಡನ ಚಾವಡಿಯಲೆ ಅಂದರೆ ಆ ಗೌಡನ ಮನೆಯ ಕಟ್ಟೆಯ ಮೇಲೆ ಆ ಸಮಯದಲ್ಲಿ ಏನಪ್ಪ ಅಂದರೆ ಈ ಜೋಗಿ ಬರ್ತಾನೆ ಅವನಿಗೇನಪ್ಪ ಅಂದರೆ ಊರು ಊರು ಒಂದು ಊರಿನಲ್ಲಿ ಇರುವವನಲ್ಲ ಒಂದು ಊರಾದ ತಕ್ಷಣ ಒಂದು ಊರು ಹೀಗೆ ಪ್ರತಿ ಊರಿಗೂ ಅವನು ಇದ್ದ ಅವನಿಗೆ ಮನೆ ಮಾಟ ಯಾವುದೂ ಇರಲಿಲ್ಲ ಅಂದರೆ ಒಂದು ಪ್ಲೇಸ್ನಲ್ಲಿ ಉಳಿಬೇಕು ನಾವು ಹೇಗೆ ಈಗ ಬೆಂಗಳೂರಿನಲ್ಲಿ ಸ್ಟೇ ಮಾಡಿದ್ದೀವಿ ಅದೇ ಥರ ಅವನೇನು ಸ್ಟೇ ಮಾಡ್ತಾ ಇರಲಿಲ್ಲ ಅವ್ನಿಗೆ ಹಲವಾರು ಏನಪ್ಪ ಅಂದರೆ ಊರು ಹೋಗ್ತಾನೋ ಅಲ್ಲೇ ಅವನು ಊರಾಗಿರುತ್ತಾ ಇತ್ತು ಹಗಲೆಲ್ಲ ಏನಪ್ಪ ಅಂದರೆ ಭಿಕ್ಷೆ ಯಾಚನೆ ಮಾಡುವನು ಭಿಕ್ಷೆಯನ್ನು ಬೇಡುವನು ಎತ್ತುವನು ಆನಂತರ ಮರದ ನೆರಳಿನಲ್ಲೇ ಅನ್ನವನ್ನು ಬೇಯಿಸ್ಕೊಂಡು ಊಟವನ್ನು ಮಾಡ್ತಾ ಇದ್ದ ಅಂದರೆ ಮರದ ನೆರಳಿನಲ್ಲೇ ಅನ್ನವನ್ನು ಬೇಯಿಸ್ಕೊಂಡು ಊಟವನ್ನು ಮಾಡ್ತಾ ಇದ್ದ ಮತ್ತು ರಾತ್ರಿ ಆದೊಡನೆ ಏನು ಮಾಡ್ತಾಯಿದ್ದಪ್ಪ ಅಂದರೆ ಅದ ಅದೇ ಮರದ ಕೆಳಗಡೆ ಏನಪ್ಪ ಅಂದರೆ ನಿದ್ದೆಯನ್ನು ಮಾಡ್ತಾ ಇದ್ದ ಬೆಳಕು ಹರಿದ ಕೂಡಲೇ ಮತ್ತೊಂದು ಊರಿಗೆ ಹೀಗೆ ಹೊರಟು ಹೋಗ್ತಾ ಇದ್ದ ಹಾಗೆ ಅವನ ಮೈ ಮೇಲೆ ಬಟ್ಟೆ ಇರಲಿಲ್ಲ ಉಡಲಿಕ್ಕೆ ಬಟ್ಟೆಯೂ ಕೂಡ ಅರಿವೆ ಅಂದರೆ ಬಟ್ಟೆಯೂ ಕೂಡ ಇರಲಿಲ್ಲ ಆದರೆ ಒಂದು ಹುಲಿಯ ತೊಗಲನ್ನು ಅಂದರೆ ಹುಲಿಯ ಚರ್ಮದ ಒಂದು ಹೊದ್ದುಕೊಳ್ಳುವ ಸೊಂಟಕ್ಕೆ ಸುತ್ತಿಕೊಳ್ಳುತ್ತಿದ್ದನು ಅಂದರೆ ಹುಲಿಯ ಚರ್ಮಕ್ಕೆ ಚರ್ಮ ಇರುತ್ತಲ್ಲ ಅದರಲ್ಲಿಂದ ತಯಾರಿಸಿದಂಥ ಒಂದು ಬಟ್ಟೆ ಆ ಥರದ ಬಟ್ಟೆಯನ್ನು ಸುತ್ತಿಕೊಳ್ತಾ ಇದ್ದ ಇನ್ನೊಂದಿತ್ತು ಅದು ಹೆಗಲ ಮೇಲೆ ಹೊದ್ಕೊಳ್ತಾ ಇದ್ದ ವಸ್ತ್ರದ ಥರ ಹೊದ್ಕೊಳ್ತಾ ಇದ್ದ ಏನಪ್ಪ ಅಂದರೆ ಅದನ್ನೇ ಹಾಸಿಕೊಳ್ತಾ ಇದ್ದ ಅಂದರೆ ಅದನ್ನೇ ಹಾಸ್ಕೊಂಡು ಮಲಗ್ತಾ ಇದ್ದ ಮತ್ತು ಅವನ ಬಳಿ ಏನೇನಪ್ಪ ಅಂದರೆ ಒಂದು ಬಿದಿರಿನ ಕೊಳಲಿತ್ತು ಕೊಳಲು ಅಂದರೆ ಫ್ಲೂಟ್ ಅಂತ ಹೇಳ್ತಾರೆ ಅದನ್ನು ಬಾರಿಸ್ತಾ ಮನೆ ಮನೆಗೆ ಏನಪ್ಪ ಅಂದರೆ ಭಿಕ್ಷೆಯನ್ನು ಯಾಚನೆ ಮಾಡ್ತಾ ಇದ್ದ ಆನಂತರ ಅದನ್ನು ಅವನು ಕೊಳಲು ಊದ್ತಾ ಇರುವಾಗ ಏನು ಕೊಳಲು ಊದ್ಕೊಂಡು ಹೋಗುವಾಗ ಯಾರೂ ಕೂಡ ಅವನಿಗೆ ಭಿಕ್ಷೆ ಹಾಕೊಲ್ಲ ಅಂತ ಹೇಳ್ತಾ ಇರ್ತಿಲ್ಲ ಭಿಕ್ಷೆ ಏನಾದರೂ ಸೊ ಕೊಟ್ಬಿಟ್ಟೆ ಅವನಿಗೆ ಹೋಗ್ತಾ ಇದ್ದರು ನೆಕ್ಸ್ಟು ಈ ಕೊಳಲು ಜೋಗಿಯ ಗೌಡನ ಚಾವಡಿಯಲ್ಲಿ ಕೂಡಿದವರನ್ನು ಕಂಡನು ಅವರ ಅವರ ಮಾತನ್ನು ಕೇಳಿ ತಾನು ಈ ಇಲಿಗಳ ಕಾಟವನ್ನು ತಪ್ಪಿಸುವೆನೆಂದು ಒಪ್ಪಿಕೊಂಡನು ಅವನ ಮಾತನ್ನು ಯಾರೂ ಮೊದಲು ನಂಬಲಿಲ್ಲ ಅವನು ಒಂದು ವಿಚಿತ್ರ ರೀತಿಯ ಕೊಳಲನ್ನು ಬಾರಿಸಲು ತೊಡಗಿದನು ಯಾರೂ ಆ ರಾಗವನ್ನು ಅದುವರೆಗೂ ಕೇಳಿದ್ದಿಲ್ಲ ಆದರೆ ಅವನು ಬಾರಿಸುತ್ತಿದ್ದ ಹಾಗೆ ಇಲಿಗಳು ಒಂದು ಎರಡು ಮೂವತ್ತು ಇಪ್ಪತ್ತು ಐವತ್ತು ನೂರು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತ ಬಂದು ಸೇರಿದವು ಅಲ್ಲಿ ಕುಣಿದಾಡತೊಡಗಿದವು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದವು ಅವನು ಕೊಳಲಿನ ಸ್ವರವನ್ನ ಕೇಳಿ ನೆರೆಮನೆಯ ಇಲಿಗಳು ಬಂದು ಸೇರಿದವು ಹೀಗೆ ಬೀದಿಯ ಉದ್ದಕ್ಕೆ ಅವನು ಹೋಗುವಷ್ಟರಲ್ಲಿ ಊರಿನ ಇಲಿಗಳೆಲ್ಲ ಬೀದಿಗೆ ಇಳಿದವು ಇಳಿದಿದ್ದವು ಮನೆ ಮಾಡುಗಳಲ್ಲಿ ಗೋಡೆ ಸಂದುಗಳಲ್ಲಿ ಜಗಲಿ ಬಿಲಗಳಲ್ಲಿ ಕತ್ತಲಾದ ಕೋಣೆಗಳಲ್ಲಿ ನೋಡಿ ಈ ಕೊಳಲ ಜೋಗಿ ಏನಪ್ಪಾ ಅಂದರೆ ಆ ಗೌಡನ ಚಾವಡಿ ಹತ್ರ ಬರ್ತಾನೆ ಕು ಅಲ್ಲೆಲ್ಲ ನೆರೆದ ಮುಖಂಡರನ್ನು ನೋಡ್ತಾನೆ ಅವರ ಮಾತನ್ನು ಕೇಳಿಸಿಕೊಂಡು ತಾನು ಕೂಡ ಈ ಇಲಿಗಳನ್ನು ಏನು ಕಾಟವನ್ನು ತಪ್ಪಿಸ್ತೀನಿ ಅಂದರೆ ಈ ಇಲಿಗಳ ತೊಂದರೆಯನ್ನು ನಿಮಗೆ ಆ ಪಾರು ಮಾಡ್ತೀನಿ ಅಂತ ಹೇಳ್ತಾನೆ ಅವನ ಮಾತನ್ನು ಯಾರೂ ಕೂಡ ಮೊದಲು ನಂಬುವುದಿಲ್ಲ ಅಂದರೆ ಬಿಲೀವ್ ಮಾಡೋದಿಲ್ಲ ಅವನನ್ನು ಯಾರೂ ಕೂಡ ಆನಂತರ ಏನು ಮಾಡ್ತಾನಪ್ಪ ಅಂದರೆ ಆ ಕೊಳಲನ್ನು ಬಾಯಲ್ಲಿ ಇಟ್ಕೊಂಡು ಒಂದು ವಿಚಿತ್ರವಾದ ಆ ಕೊಳಲಿನ ಶಬ್ದ ಹೊರಗ್ಬಿಡತ್ತೆ ಆಗ ಹೊರಗಡೆ ಬಂದಾಗ ಏನಪ್ಪಾ ಅಂದರೆ ಅದುವರೆಗೂ ಕೂಡ ಆ ರಾಗವನ್ನು ಯಾರೂ ಕೂಡ ಕೇಳಿದ್ದಿಲ್ಲ ಅನಂತರ ಅವನು ಬಾರಿಸುತ್ತಿದ್ದ ಏನಪ್ಪ ಅಂದರೆ ಒಂದು ಇಲಿ ಬಂತು ಹಾಗೆ ಎರಡು ಇಲಿ ಬಂತು ಆನಂತರ ಹತ್ತು ಇಲಿಗಳು ಬಂದವು ಇಪ್ಪತ್ತು ಇಲಿಗಳು ಬಂದವು ಐವತ್ತು ಇಲಿಗಳು ಬಂದು ನೂರು ಇಲಿಗಳು ಬಂದು ಸಾವಿರ ಲಕ್ಷ ಹೀಗೆ ಸಾಲುಗಟ್ಟಿ ಅವನ ಸುತ್ತ ಇಲಿಗಳು ಬಂದು ಸೇರಿದವು ಅಂದರೆ ಒನ್ ಟೂ ತ್ರೀ ಲೈಕ್ ದಟ್ ಟೆನ್ ಫಿಫ್ಟೀನ್ ಈ ಥರ ಹಲವಾರು ಏನಪ್ಪ ಅಂದರೆ ಬಂದು ಸೇರಿದವು ಅಲ್ಲಿ ಕುಣಿದಾಡತೊಡಗಿದವು ಅಂದರೆ ಆ ರಾಗಕ್ಕೆ ಆ ಊದ್ತಾ ಇರೋ ಆ ಜೋಗಿ ಊದ್ತಾ ಇರೋ ಕೊಳಲಿನ ರಾಗಕ್ಕೆ ಅವು ಇಲಿಗಳು ಕುಣಿದಾಡತೊಡಗಿದವು ಆಮೇಲೆ ಅವನು ಗೌಡನ ಅಂಗಳದಿಂದ ಬೀದಿಗೆ ಇಳಿದವು ಅಂದರೆ ಆ ಮನೆಯ ಛಾವಣಿಯಿಂದ ಇಳಿದವು ಆನಂತರ ಅವನು ಕೊಳಲೆ ಸ್ವರವನ್ನು ಕೇಳಿ ನೆರೆಮನೆ ಇಲಿಗಳು ಕೂಡ ಬಂದು ಅಲ್ಲಿ ಸೇರ್ತವೆ ಹೀಗೆ ಆ ಊರಿನ ಇಲಿಗಳು ಬೀದಿಯ ಉದ್ದಕ್ಕೂ ಹೋಗುವಷ್ಟರಲ್ಲಿ ಅಂದರೆ ಆ ಕೊಳನೆ ರಾಗದಿಂದ ಹೇಗೆ ಅವ್ನು ಮುಂದೆ ಹೋಗ್ತಾ ಇದ್ನೋ ಹಾಗೆ ಇಲಿಗಳು ಅವನು ಹಿಂದ್ಕೊಟ್ಟ ಹೋಗ್ತಾ ಇದ್ವು ಅನಂತರ ಬೀದಿ ಅಂತಂದರೆ ಆ ಓಣಿಯ ತುಂಬ ಇಲಿಗಳು ಆ ರಸ್ತೆಯ ಅಂಚಿನಲ್ಲಿ ಕೂಡ ಇಲಿಗಳು ಇದ್ದವು ಮನೆಯ ಮಾಡುಗಳಲ್ಲಿ ಅಂದರೆ ಮನೆಯ ಮೇಲ್ಗಡೆ ಗೋಡೆಗಳಲ್ಲಿ ಅನಂತರ ಗೋಡೆಯ ಸಂದುಗಳಲ್ಲಿ ಅನಂತರ ಜಗಲಿಯ ಬಿಲಗಳಲ್ಲಿ ಅಂತಂದು ಹೇಳಿದರೆ ಆ ಜಗಲಿಯ ಕಟ್ಟೆಗಳಲ್ಲಿ ಕತ್ತಲಾದ ಕೋಣೆಯಿಂದ ಕೂಡ ಇಲಿಗಳು ಎಲ್ಲ ಇಲಿಗಳು ಹೊರಗಡೆ ಬರ್ತವೆ ಹಳೆಯ ಮರಗಳ ಕೊಠರೆಗಳಲ್ಲಿ ಇರುವ ಒಂದೇ ಒಂದು ಇಲಿಯಾದರೂ ಹಿಂದೆ ನಿಲ್ಲಲಿಲ್ಲ ಬೀದಿಯ ತುಂಬ ಇಲಿಗಳು ಇದ್ದು ಸೂಜಿ ಮೊನೆಗೆ ಕೂಡ ಸ್ಥಳ ಸಿಗಲಿಲ್ಲ ಜೋಗಿ ಕೊಳಲನ್ನು ಬಾರಿಸುತ್ತಾ ಊರಿನ ಹೊರಗೆ ಹೋದನು ಊರ ಜನರು ನೋಡುತ್ತಿದ್ದ ಹಾಗೆ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸಿದವು ಕಡೆಗೆ ಸ್ವಲ್ಪ ದೂರದಲ್ಲಿರುವ ಹಳ್ಳದ ಕಡೆಗೆ ಹೋದನು ಆಗಲೂ ಆ ಇಲಿಗಳು ಗುಂಪು ಅವನ ಹಿಂದೆಯೇ ಬಂತು ಕೊಳಲನ್ನು ಬಾರಿಸುತ್ತಾ ಅವನು ಹಳ್ಳದಲ್ಲಿ ಇಳಿದನು ಕೊಳಲಿನ ಸ್ವರದಿಂದ ಮಂಕಾದ ಇಲಿಗಳು ನೀರಿಗೆ ಇಳಿದವು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಗೊತ್ತಿದ್ದಿಲ್ಲ ಅವೆಲ್ಲವೂ ನೀರಿನಲ್ಲಿ ಮುಳುಗಿ ಸತ್ತು ಹೋದವು ನೋಡಿ ಹಳೆಯ ಮರದ ಪೊಟರೆಗಳಲ್ಲಿ ಕೂಡ ಅವೇನಪ್ಪ ಅಂದರೆ ಒಂದೊಂದೇ ಇಲಿಗಳು ಒಂದು ಕೂಡ ಇಲಿಗಳು ಹಿಂದೆ ಉಳಿಯಲಿಲ್ಲ ಎಲ್ಲ ಕೂಡ ಇಲಿಗಳು ಇಲಿಗಳು ಇದ್ದ ಸೂಜಿ ಮನೆಗೂ ಕೂಡ ಸ್ಥಳ ಇರಲಿಲ್ಲ ಅಂದರೆ ಒಂದು ಸೂಜಿ ಕೂಡ ಇಲ್ಲದಷ್ಟು ಅಂದರೆ ಸೂಜಿ ಕೂಡ ನಿಲ್ಲದಷ್ಟು ಜಾಗ ಕೂಡ ಅಲ್ಲಿ ಇರಲಿಲ್ಲ ಅಂದ್ರೆ ಅಷ್ಟೊಂದು ಇಲಿಗಳು ತುಂಬಿದ್ವು ಆ ಜೋಗಿಯ ಕೊಳಲನ್ನು ಬಾರಿಸಿದ ಊರವರೆಗೆ ಹೋಗ್ತಾನೆ ಅನಂತರ ಊರ ಜನರೆಲ್ಲ ನೋಡುತ್ತಿದ್ದ ಇಲಿಗಳೆಲ್ಲ ಅವನನ್ನು ಹಿಂಬಾಲಿಸುವುದು ಎಲ್ಲ ಇಲಿಗಳು ಕೂಡ ಕ ಅವನ ಹಿಂದೆ ಹೋದವು ಹಾಗೆ ಕಡೆ ಸ್ವಲ್ಪ ದೂರವು ಕೂಡ ಹಳ್ಳದ ಕಡೆಗೆ ಹೋದನು ನೋಡಿ ಇಲ್ಲಿ ನೋಡಿ ಆ ಮನೆಯಿಂದ ಏನಪ್ಪಾ ಅಂದರೆ ಆ ದಾರಿ ಸುತ್ತ ಏನಪ್ಪ ಇವನು ಹೇಗೆ ಬರ್ತಾ ಇದ್ದಾನೆ ಹಾಗೆ ಇಲಿಗಳೆಲ್ಲ ಅವನ ಹಿಂದಗಡೆ ಬರ್ತಾ ಇದ್ದಾವೆ ಇದು ಒಂದು ಚಿತ್ರ ಕಾಲ್ಪನಿಕ ಚಿತ್ರವಾದದ್ದು ಹಾಗಾಗಿ ಅದು ಸಿ ನನಗೆ ಇದೊಂಥರ ಪಿಚ್ಚರ್ ಅಷ್ಟೇ ಸಿಕ್ತು ಇದೊಂದನ್ನೇ ಮಾತ್ರ ತೆಗೆದುಕೊಂಡಿದ್ದೀನಿ ಮಕ್ಕಳೇ ನೋಡಿ ಅವನ ಹಿಂದೆ ಇಲಿಗಳು ಹೇಗೆ ಎಲ್ಲ ಬಂದು ಆದ ನಂತರ ಎಷ್ಟೊಂದು ದಪ್ಪವಾಗಿದ್ದಾವೆ ಆ ಇಲಿಗಳೆಲ್ಲ ನೋಡಿ ಅವನೇನು ಮಾಡ್ತಾನೆ ಆ ದೂರದ ಹಳ್ಳದ ಕಡೆಗೆ ಏನೋ ಹೋದ ಆ ಏನಪ್ಪ ಅಂದರೆ ಗುಂಪು ಗುಂಪಾಗಿ ಅವನ ಹಿಂದ್ಗಡೆ ಬರ್ತವೆ ಆನಂತರ ಆ ಕೊಳ್ಳಲನ್ನು ಬಾರಿಸುತ್ತಾ ಹಳ್ಳದ ಇಳಿ ಅವನೇನು ಮಾಡ್ತಾನೆ ಹಳ್ಳಕ್ಕೆ ಇಳಿತಾನೆ ಅನಂತರ ಕೊಳಲೆ ಸೊರದಕ್ಕೆ ಕೇಳಿದ ಆ ಮಂಕಾದ ಇಲಿಗಳು ಕೂಡ ಆ ನೀರಿನಲ್ಲಿ ಇಳಿತವೆ ಆನಂತರ ಹೊಟ್ಟೆ ತುಂಬ ಏನು ಧಾರಾಳವಾಗಿ ತಿಂದು ಹೊಟ್ಟೆ ಬೆಳೆದ ಇಲಿಗಳಿಗೆ ಈಸಲಿಕ್ಕೆ ಬರುವುದಿಲ್ಲ ಆನಂತರ ಅಲ್ಲೇ ನೀರು ಕುಡಿದು ಸತ್ತೋಗ್ತವೆ ನೋಡಿ ಇಲ್ಲಿ ಅಷ್ಟೊಂದು ಇಲಿಗಳಿದಾವೆ ಆನಂತರ ಅವು ನೀರಿನಲ್ಲಿ ಪುಟದು ಅಲ್ಲೇ ಸತ್ತೋಗ್ಬಿಡ್ತವೆ ಈ ಕೊಳಲಿನ ರಾಗಕ್ಕೆ ಕೊಳಲ ಜೋಗಿಯ ಹಳ್ಳದಿಂದ ಮೇಲಕ್ಕೆ ಬಂದು ಊರಿನ ಕಡೆಗೆ ತಿರುಗಿದನು ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು ಹೆಂಗಸರು ಮಕ್ಕಳು ಸಮೇತ ಜೋಗಿಯ ಈ ಆಟವನ್ನು ನೋಡಲು ಕೂಡಿದ್ದರು ಗೌಡನು ಅಲ್ಲಿಯೇ ದೂರದಲ್ಲಿ ನಿಂತಿದ್ದನು ಜೋಗಿಯು ಅವನ ಬಗೆ ಬಂದು ಒಡೆಯ ನನ್ನ ಕೆಲಸ ತೀರಿತು ನನ್ನ ಇನಾಮು ಕೊಡಗಾಣಲಿ ಎಂದು ಕೈ ಜೋಡಿಸಿದನು ಜೋಗಿಯ ವೇಷದ ವೇಷವನ್ನು ನೋಡಿದ ಗೌಡನಿಗೆ ಅಷ್ಟು ಬೆಲೆ ಇನಾಮನ್ನು ಕೊಡುವ ಮನಸ್ಸಿದ್ದಿಲ್ಲ ಏನಾದರೂ ಉಪಾಯದಿಂದ ಜೋಗಿಗೆ ಬೆದರಿಸಬೇಕೆಂದು ಸ್ವಲ್ಪ ಹೊತ್ತು ಆಲೋಚಿಸಿ ಎಲ್ಲವೋ ತಿರುಕ ಜೋಗಿ ಬಟ್ಟೆ ಬರೆ ಇಲ್ಲದವನಿಗೆ ಇನ್ನೂರು ರೂಪಾಯಿ ಬೆಲೆ ಕಡಗ ಕೊಟ್ಟರೆ ಯಾರಾದರೂ ಅದನ್ನು ಕದ್ದು ಬಿಟ್ಟಾರು ನಿನಗೆ ಯಾಕೆ ಅದರ ಗಲಾಟೆ ನಿನಗೆ ಹೊಟ್ಟೆ ತುಂಬ ಒಂದು ಊಟ ಸಿಕ್ಕಿದರೆ ಸಾಲದೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ನಮ್ಮ ಬಚ್ಚಲ ಮನೆಯಲ್ಲಿ ಕುಳಿತುಕೋ ಮನೆಯವರು ಊಟ ಆದೊಡನೆ ನಿನಗೆ ಒಂದು ಹಿಡಿ ಅನ್ನ ಇಕ್ಕಬಹುದು ಎಂದನು ಆಗ ಹಳ್ಳಿಯ ಗೌಡನು ಆ ಊರಿನ ದೊಡ್ಡ ಮನುಷ್ಯನಾದದ್ದರಿಂದ ಅವನ ಮಾತಿಗೆ ಎಲ್ಲರೂ ನಕ್ಕು ಸೈ ಸೈ ತಿರುಕನಿಗೆ ಅಷ್ಟೇ ಸಾಕು ಎಂದರು ನೋಡಿ ಆ ಕೊಳಲ ಜೋಗಿ ಏನಪ್ಪ ಅಂದರೆ ಹಳ್ಳದಿಂದ ಮೇಲೆಕ್ಕಿ ಎದ್ದು ಬರ್ತಾನೆ ಆನಂತರ ಗೌಡರಿಗೆ ಏನು ಊರಿನ ಕಡೆಗೆ ತಿರುಗ್ತಾನೆ ಅಂದರೆ ಆ ಇಲಿಗಳೆಲ್ಲ ಸತ್ತು ಆ ಹಳ್ಳದಲ್ಲಿ ತೇಲ್ಕೊಂಡು ಹೋಗ್ಬಿಡ್ತವೆ ಅನಂತರ ಅಲ್ಲಿ ಸಂತೆ ಮೈದಾನದಲ್ಲಿ ಊರ ಜನರು ಏನಪ್ಪ ಅಂದರೆ ಹೆಂಗಸರು ಮಕ್ಕಳು ಈ ಎಷ್ಟೊಂದು ಇಲಿಗಳನ್ನೆಲ್ಲ ಓಡಿಸಿದ್ನಲ್ಲ ಹಾಗಾಗಿ ಇವನ್ನ ಜೋಗಿಯ ಆಟವನ್ನು ನೋಡಲು ಎಲ್ಲರೂ ಕೂಡ ಅಲ್ಲಿ ಬಂದಿರ್ತಾರೆ ಆನಂತರ ಗೌಡ ಅಲ್ಲೇ ದೂರದಲ್ಲಿ ನಿಂತ್ಕೊಂಡಿರ್ತಾನೆ ಆನಂತರ ಜೋಗಿ ಅವನ ಬಳಿಗೆ ಹೋಗಿ ಒಡೆಯ ನನ್ನ ಕೆಲಸ ಮುಗಿದಿದೆ ನನ್ನ ಇನಾಮು ಕೊಡೋ ಕಾಣಲಿ ಅಂದರೆ ನೀವು ಹೇಳಿದ್ರಲ್ಲ ಏನು ಯಾರು ಈ ಇಲಿಗಳನ್ನು ಓಡಿಸ್ತಾರೆ ಈಲಿಗಳಿಂದ ತೊಂದರೆಯನ್ನು ಸಮಸ್ಯೆಯನ್ನು ಪರಿಹರಿಸ್ತಾರೆ ಅವ್ರಿಗೇನಪ್ಪ ಅಂದರೆ ಇನ್ನೂರು ರೂಪಾಯಿ ಕಡಗವನ್ನು ಏನು ಬಂಗಾರದ ಕಡಗವನ್ನು ಕೊಡ್ತೀನಿ ಅಂತ ಹೇಳಿದ್ರಲ್ಲ ಅಂತ ಹೇಳಿಬಿಟ್ಟು ನಾನು ಕೊಡಿ ಅಂತಂದು ಹೇಳಿಬಿಟ್ಟು ಕೈ ಜೋಡಿಸ್ತಾನೆ ಅಂದರೆ ಕೈ ಮುಗಿತಾನೆ ಆಗ ಜೋಗಿಯ ವೇಷವನ್ನು ನೋಡಿದ ಗೌಡನಿಗೆ ಇವನಿಗಾಗಿ ಇಷ್ಟು ಬೆಲೆ ಕೊಡಬೇಕು ಅವನಿಗೆ ಮನಸ್ಸಿರಲಿಲ್ಲ ಕೊಡಲಿಕ್ಕೆ ಹಾಗಾಗಿ ಏನಾದರೂ ಒಂದು ಉಪಾಯ ಹೇಳಿಬಿಟ್ಟು ಜೋಗಿಗೆ ಬೆದರಿಸ್ಬೇಕು ಅವನನ್ನು ಹೆದರಿಸಿ ಕಳಿಸ್ಬೇಕು ಅಂತಂದು ಹೇಳಿಬಿಟ್ಟು ಅವನು ಸ್ವಲ್ಪ ಹೊತ್ತು ಆಲೋಚಿಸ್ತಾನೆ ಅಂದರೆ ಯೋಚನೆ ಮಾಡ್ತಾನೆ ಥಿಂಕ್ ಮಾಡ್ತಾನೆ ಆನಂತರ ಹೇಳ್ತಾನೆ ಏ ಎಲ್ಲವೋ ತಿರುಕ ಜೋಗಿ ಅಂದರೆ ಎಲ್ಲವೋ ತಿರುಕ ನಿನಗೆ ಬಟ್ಟೆ ಬರೆಯಿಲ್ಲದವನಿಗೆ ಏನಪ್ಪಾ ಅಂದರೆ ನಿನಗೆ ಸರಿಯಾಗಿ ಉಡ್ಲಿಕ್ಕೆ ಬಟ್ಟೆನೇ ಇಲ್ಲ ಅಂತ ಅವನಿಗೆ ನಾನು ಏನು ಮಾಡಬೇಕು ಇನ್ನೂರು ರೂಪಾಯಿ ಬೆಲೆ ಕಡಗದ ಕೊಟ್ಟರೆ ಯಾರಾದರೂ ಅದನ್ನು ಬಿಟ್ಟಾರೋ ನಿನಗೆ ಅದರಿಂದ ಸುಮ್ಮನೆ ಗಲಾಟೆ ತೊಂದರೆ ಏನಕ್ಕೆ ಬೇಕು ನಿನಗೆ ನಿನಗೇನಪ್ಪ ಅಂದರೆ ಹೊಟ್ಟೆ ತುಂಬ ಏನಪ್ಪ ಅಂದರೆ ಒಂದು ಹೊತ್ತು ಊಟ ಸಿಕ್ಕಿದ್ರೆ ಸಾಲದೆ ಅಂತ ಹೇಳಿಬಿಟ್ಟು ಪ್ರಶ್ನೆಯನ್ನು ಮಾಡ್ತಾನೆ ಹೋಗು ಸುಮ್ಮನೆ ಕಡಗದ ಆಸೆ ಮಾಡಬೇಡ ಅಂದರೆ ಆ ಕಡಗಕ್ಕೆ ಆಸೆಯನ್ನು ಪಡಬೇಡ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆನಂತರ ಅವನೇನು ಹೇಳ್ತಾನೆ ಆ ಕೂಡ ನಮ್ಮ ಮನೆಯ ಬಚ್ಚಲ ಮನೆ ಇದೆ ಅಂದರೆ ಅಲ್ಲಿ ಕುತ್ಕೊಳ್ಳೋ ಅವರು ಅನ್ನ ನಾಯಿಗಳಿಗೆ ಅನ್ನ ಹಾಕ್ತಾರೆ ಆ ಥರ ಒಂದು ಕಟ್ಟೆ ಇರುತ್ತೆ ಆ ಕಟ್ಟೆಗೆ ಕೂತ್ಕೋ ಮನೆಯವರೆಲ್ಲ ಊಟ ಆದೊಡನೆ ಅವ್ರಿಗೇನಾದರೂ ಉಳಿದು ಉಳಿದಿದ್ರೆ ಆ ಅನ್ನವನ್ನು ನಿನಗೆ ಇಕ್ಕಬಹುದು ಆ ಹಿಡಿ ಅನ್ನವನ್ನು ನೀನು ಇಕ್ಕಬಹುದು ಎಂದನು ಆಗ ಹಳ್ಳಿಯ ಗೌಡನು ಆ ಊರಿನ ಅವ್ನಿಗೇನಪ್ಪ ಅಂದರೆ ಅಪಮಾನ ಮಾಡ್ತಾರೆ ಯಾರಿಗೆ ಆ ಕೊಳಲ ಜೋಗಿಗೆ ಆನಂತರ ಊರಿನ ದೊಡ್ಡ ಮನುಷ್ಯನಾದದ ಗೌಡನಾದದ್ರಿಂದ ಅವನ ಮಾತಿಗೆ ಎಲ್ಲರೂ ಕೂಡ ಸಹಿ ಸಹಿ ಹೌದು ಹೌದು ತಿರುಕನಿಗೆ ಅಷ್ಟೇ ಸಾಕು ಅಂತಂದು ಹೇಳಿಬಿಟ್ಟು ಅವರು ಕೂಡ ಎಲ್ಲರೂ ಹೇಳ್ತಾರೆ ಕೊಳಲ ಜೋಗಿ ತುಂಬ ವ್ಯಸನವಾಯಿತು ಹೇಳಿದ ಮಾತನ್ನು ನಡೆಸುವುದಕ್ಕೆ ದೊಡ್ಡ ಮನುಷ್ಯರಿಗೆ ಮನಸ್ಸಿಲ್ಲ ಅಲ್ಲವೇ ಎಂದು ಹೇಳಿ ಜೋಗಿ ಕೊಳಲನ್ನು ಪುನಃ ಬಾಯಿಗೆ ಇಟ್ಟನು ಈಗ ಕೊಳಲಿನಿಂದ ಹೊರಟ ಸ್ವರವೇ ಬೇರೆಯಾಗಿತ್ತು ಅದನ್ನು ಕೇಳಿದೊಡನೆ ಜೋಗಿಯನ್ನು ಇಕ್ಕದೆ ನೋಡುತ್ತಾ ಸಂತೆಯಲ್ಲಿ ಕೂಡಿದ ಜನರು ತಟಸ್ಥರಾದರು ಕಡೆಗೆ ಕೊಳಲಿನ ಸ್ವರವು ಹೇಗೆ ಜೋರಾಯಿತೋ ಹಾಗೆ ಮೊದಲು ಊರಗೌಡನು ಆಮೇಲೆ ಬೇರೆ ಜನರು ತಾಳ ಹಾಕ ತೊಡಗಿದರು ಕುಣಿಯ ತೊಡ ತೊಡಗಿದರು ತಾಳ ಹಾಕಿ ಕುಣಿಯ ತೊಡಗಿದರು ನೋಡಿ ಅಲ್ಲಿ ಕೊಳಲ ಜೋಗಿ ತುಂಬ ಬೇಜಾರಾಗುತ್ತೆ ಕೊಟ್ಟ ಮಾತಿಗೇನಪ್ಪ ಅಂದರೆ ನಡ್ಸ್ಕೊಳೋಕಾಗಲ್ಲ ದೊಡ್ಡ ಮನುಷ್ಯರಿಗೆ ಅಂತಂದು ಹೇಳಿಬಿಟ್ಟು ಅವನಿಗೆ ತುಂಬ ಬೇಜಾರಾದಾಗ ಮತ್ತೆ ಏನು ಮಾಡ್ತಾನೆ ಕೊಳಲನ್ನು ಬಾಯಿಗೆ ಇಡ್ತಾನೆ ಆನಂತರ ಆ ಇಲಿಗಳಿಗೆ ಹೊರಟ ಸ್ವರವೇ ಬೇರಾಗಿತ್ತು ಈಗ ಹೊರಡುತ್ತಿರುವ ಸ್ವರವೇ ಬೇರೆಯಾಗಿತ್ತು ಆನಂತರ ಕೇಳಿದ ಜೋಗಿ ಇನ್ನು ಈ ಕೇಳಿದೊಡನೆ ಜೋಗಿ ಎಲ್ಲರೂ ಕೂಡ ಸ್ತಬ್ಧವಾಗಿ ನಿಲ್ಲುತ್ತಾರೆ ಈ ಶಬ್ದವನ್ನು ಕೇಳಿದ ಜನರೆಲ್ಲ ಸ್ತಬ್ಧವಾಗಿ ಅಂದರೆ ತಟಸ್ಥರಾಗಿ ನಿಂತ್ಬಿಡ್ತಾರೆ ಒಂದು ಕೂಡ ಶಬ್ದ ಬರದಂಗೆ ನಿಲ್ತಾರೆ ಆನಂತರ ಕಡೆಗೆ ಕೊಳಲಿನ ಸ್ವರವೇನಪ್ಪ ಅಂದರೆ ಜೋರಾಗ್ತಾ ತೊಡಗಿತ ಅವನೇನಪ್ಪ ಅಂದರೆ ಮೊದಲು ಸ್ಮೆಲ್ಸಾಕೆ ಏನು ಸಣ್ಣಕ್ಕೆ ನುಡಿಸ್ತಾ ಇದ್ದ ಆನಂತರ ಜೋರಾಗಿ ನುಡಿಸ್ತಾ ತೊಡಗಿದ ಆನಂತರ ಊರಗೌಡ ಮೊದಲು ತಾಳ ಹಾಕಿ ಕುಣಿಯ ತೊಡಗಿದ ಆನಂತರ ಉಳಿದ ಜನರು ತಾಳ ಹಾಕತೊಡಗಿದರು ಈ ಥರ ಏನಪ್ಪಾ ಅಂದರೆ ತಾಳ ಹಾಕಿ ತೊಡಗಿದ್ದರು ಅನಂದಿಗೂ ಈ ಗದ್ಯಪಾಠ ಅರ್ಥವಾಗಿದೆ ಎಂದು ಭಾವಿಸುತ್ತೇನೆ ಮಕ್ಕಳೇ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು